ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ಬರ್ತಿದ್ನಲ್ಲ ಅದಕ್ಕೆ ಹಾಗೆ ಹಿಡ್ಕೊಂಡ್ ಬಂದೆ. ಪಾಂಡವರು ಊಟ ಎಲ್ಲ ಆದ್ಮೇಲೆ ಪಾಂಡವರ ಮನೆಗೆ ದೂರ್ವಾಸರು ಬಂದಾಗ ನನ್ಗೆ ಊಟ ಹಾಕಿ ಅಂತ ಹೇಳಿದ್ರಲ್ಲ, ಆಗ ಕೃಷ್ಣ ಅವ್ರನ್ನೆಲ್ಲ ಕಾಪಾಡ್ದ. ಹಾಗೆ ಇವತ್ತು ನೀವ್ ನನ್ನ ಉಳಿಸ್ಬಿಟ್ರಿ. ನೀನ್ ಹೇಳಿದ್ದು ನಿಜ ನಯನ. ಕಷ್ಟಗಳನ್ನೆಲ್ಲ ಪರಿಹರಿಸು ಅಂತ ದ್ರೌಪದಿ ಬೇಡದ ಹಾಗೆ ಬೇಡಿದ್ರೆ ದೇವಿರಮ್ಮ ತಾನೇ ಎಲ್ಲ ಕಷ್ಟವನ್ನು ಬಗೆಹರಿಸ್ತಾಳೆ. ಅವಳಿಗೆ ಪೂಜೆ ಮಾಡಕ್ ಹೊರಟಿದೀಯ, ಅವಳು ನಿನ್ ಕೈ ಬಿಡ್ತಾಳ, ಎಲ್ಲಾನು ಒಳ್ಳೇದಾಗತ್ತೆ. ಯೋಚನೆ ಮಾಡ್ಬೇಡ. ರಶ್ಮಿ ಬಾಯಿಲಿ ಏನಾದ್ರೂ ತಿಂಡಿ ಬೇಕಿತ್ತ? ಏನು ಬೇಡ, ತಾರಾಯಲ್ಲಿ ಹೇಳು, ನಾವು ಅವಳು ನೋಡ್ಬೇಕು. ಓ ಗೊತ್ತಾಯ್ತು, ತೋರಿಸ್ತೀನಿ ಬನ್ನಿ. ಏನೆ ಗೊತ್ತಾಯ್ತು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದೀಯಾ? ನಾವು ತಾರ ನೋಡ್ಬಾರ್ದ? ನಿಮ್ಮ ಮನ್ಸಲ್ಲಿ ಉಳ್ಕಿದೆ, ಅದಕ್ಕೆ ಯಾರು ಏನೇ ಮಾತಾಡಿದ್ರು ಹಂಗನ್ಸುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ಏನೇ ಉಳ್ಕಿರೋದು ನಮ್ಮ ಮನ್ಸಲ್ಲಿ? ನಿಮ್ ಮನ್ಸಲ್ಲಿ ಏನಿದೆ ನೀವ್ ಎಂತವ್ರು ಅಂತ ದೀಪ ಸ್ಪಷ್ಟವಾಗಿ ಹೇಳದ್ಲಲ್ಲ, ಮತ್ತೆ ನಾನ್ ಹೇಳ್ಬೇಕಾ? ಅಂದ್ರೆ ನಿನ್ ಮಾತಿನ ಅರ್ಥ ನಮ್ ಮನ್ಸಲ್ಲೇ ಹುಳ್ಕಿದೆ ಅಂತಾನ? ನನಗೆ ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗೆ ಇನ್ನೊಂದರ ಮಾತಾಡಕ್ ಬರಲ್ಲ. ಇವ್ರ ಜೊತೆ ನಿಂದೇನೆ ಮಾತು, ಹೋಗೆ ಇಲ್ಲಿಂದ. ನಾನೇ ನಿಮ್ ಕಡೆ ಅವ್ರ ಜೊತೆ ಮಾತಾಡಕ್ ಬಂದಿಲ್ಲ, ಅವರೇ ಕರ್ದಿದ್ದು. ಏ ಸಾಕ್ ಸಾಕ್ ನಿನ್ ಮಾತು, ಕಾಫಿ ಟೀ ಏನಾದ್ರೂ ಕೊಡೋದಿದೆಯೋ ಇಲ್ವೋ? ಹಾ ತರ್ತೀನಿ. ತಾರಾ, ನಾನ್ ಹೇಳಿದ್ದೇನು, ಇಲ್ಲಿ ನಡೀತಿರೋದೇನು, ಎಲ್ಲ ಚೆನ್ನಾಗಿ ಆಗ್ತಿದ್ಯಲ್ಲ? ನನಗೂ ಗೊತ್ತಾಗ್ತಿಲ್ಲ ಅತ್ತೆ, ಅವರೇ ಎಲ್ಲ ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅದ್ರಲ್ ಬೇರೆ ಸುರೇಶ್ ಅಣ್ಣ ಬಂದು ಸಾಲ ಕೊಟ್ಟೋಗಿದ್ದಾರೆ. ಈ ಮನುಷ್ಯನಿಗೆ ಏನ್ ಬಂದಿರೋದು? ಸಾಲ ಕೊಡ್ಬೇಡಿ ಅಂತ ಹೇಳಿದೀನಿ, ಮತ್ತು ಅದೇ ಕೆಲಸ ಮಾಡಿದಾರಲ್ಲ. ನನ್ ಕೈಗ್ ಸಿಗ್ಬೇಕವ್ರು, ಮಾಡ್ತೀನಿ ಅವ್ರಿಗೆ. ಈಗೇನು ಮಾಡಕ್ ಹೋಗ್ಬೇಡ ಶಾಂಭವಿ. ಸುರೇಶ ಎಲ್ಲವನ್ನು ಹಾಳು ಮಾಡ್ತಿರ್ತಾನೆ. ಆ ಕೋತಿನ ಎಲ್ಲಾದ್ರೂ ಒಂದ್ ಕಡೆ ಕೂಡ್ ಹಾಕ್ಬೇಕು. ಸಪ್ಪಕ್ ಕೂತಿದ್ದೀರಾ? ಫಂಕ್ಷನ್ ಇದು, ಜೋಶ್ ಇಲ್ವಲ್ಲ? ಜೋಶ್ ಇರ್ಬೇಕು ಜೋಶು. ಆ ಮಗ ಹೇಳ್ತಿರೋ ನಿಜ ಕಣ್ರಪ್ಪ, ಏನೋ ಆಗಿದ್ದೆಲ್ಲ ಮರ್ತು ಬಿಡಿ, ಖುಷಿಯಾಗಿರಿ. ಹ್ಮ್ ಕಣ ರಾಹುಲ್, ಹೋಗೋ ತಾರ ಅವ್ರನ್ನ ನೋಡ್ಕೊಂಡ್ ಬಾ. ಹೌದು ಕಣ ರಾಹುಲ್. ಅಲ್ಲ, ನೀನ್ ಈ ಮನೆಗ್ ಬಂದು ಎಷ್ಟೊತ್ತಾಯ್ತು? ನೀನ್ ತಾರ ಅವ್ರನ್ನ ಮೀಟ್ ಮಾಡಿಲ್ಲ ಅಂದ್ರೆ ಅವ್ರ ಬೇಜಾರ್ ಮಾಡ್ಕೊಳಲ್ವಾ? ಅವ್ರನ್ನ ಮಾತಾಡ್ಸದೆ ಹೋದ್ರೆ ಬೇಜಾರ್ ಮಾಡ್ಕೋತಾರೆ, ಮಾತಾಡ್ಸ್ಕೊಂಡ್ ಬಂದ್ಬಿ. ಸರಿ ಹೋಗು. ನೀವೆಲ್ಲ ಎಲ್ಲಿಗ್ರೋ? ನೀವೆಲ್ಲ ಬರೋದೇನ್ ಬೇಡ, ನಾನು ಒಬ್ನೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಸುಮ್ನೆ ನೀವುಗಳು ಬಂದ್ರೆ ತಲೆ ತಿಂತೀರಾ. ಅಲ್ಲ ಕಣೋ, ತಾರ ಎಲ್ಲಿದ್ದಾಳೆ ಅಂತ ಹುಡುಕ್ತ್ಯಾ? ನಾನಿನ್ನ ಕರ್ಕೊಂಡು ಹೋಗ್ತೇನೆ. ಹೋ, ಅದು ಅಲ್ದೆ ನಾವು ನಿನ್ ಫ್ರೆಂಡ್ಸ್, ನೀನ್ ಇಲ್ದೆ ನಾವೇನ್ ಮಾಡೋಣ? ನಿನ್ ಜೊತೆ ಬರ್ತೀವಪ್ಪ. ಬೆನ್ನಿಗ್ ಬಿದ್ದ ಬೇತಾಳಗಳನ್ನಿ. ದೀಪಾ, ಇದೇನ ತಾರ ರೂಮು? ಹೌದು ರಾಹುಲ್, ಇದೇ ತಾರ ರೂಮು. ಹೌದಾ? ಹೌದು ರಾಹುಲ್, ಇದೇ ರೂಮಲ್ಲಿ ನನ್ ತಾರನ ಅಲಂಕಾರ ಮಾಡಿ ಬಂದಿದ್ದು ಅಲ್ವೇನ್ರು? ನಾವೇನ್ ಇಲ್ಲೂ ಒಳಗ್ ಬರಲ್ಲಪ್ಪ, ಹೋಗ್ಬೋದು ನೀನು. ನೀವು ಒಳಗ್ ಬರಲ್ಲ ಅಂತ ಹೇಳ್ತಾ ಇದ್ರೆ ನನಗ್ಯಾಕೋ ನಿಮ್ ಮೇಲೆ ಡೌಟ್ ಬರ್ತಿದ್ಯಲ್ಲ. ಹಲೋ, ನಮ್ಗೂ ಕಾಮನ್ ಸೆನ್ಸ್ ಇದೆ, ನಾವೇನ್ ಬರಲ್ಲ, ಹೋಗ್ ಹೋಗು. ಓಹೋಹೋಹೋ, ನೀವೆಲ್ಲ ಬಾರಿ ಒಳ್ಳೆಯವರು. ನೋಡೋಣ ನೋಡೋಣ. ಓ ಆಯ್ತು, ನಡಿಯಪ್ಪ ನಡಿ. ನವೀನ್, ನವೀನ್ ತೆಗೀರೋ? ಡೋರ್ ತೆಗೀರಿ ವಿಶ್ವ, ಡೋರ್ ತೆಗೀರಿ. ಲೋ ಮಗ,
ನೀನೊಬ್ನೇ ಹೋಗ್ಬೇಕಾ ತಾರನ್ ನೋಡಕ್ಕೆ? ನಾವ್ಯಾರು ನಿನ್ ಜೊತೆ ಬರಬಾರ್ದಾ? ಸರಿ, ಅಲ್ಲೇ ಇರು. ರಾಹುಲ್, ನಮ್ಮನ್ನ ಎದುರಾಕೊಂಡ್ರೆ ನಿಂಗೆ ಖಾಲಿ ರೂಮೇ ಗತಿ. ಲೋ, ನಿಮ್ ತಲೆ ಕೆಟ್ಟಿದ್ಯಾ? ಬಾಗಿಲು ತೆಗಿರಲ್ಲೋ, ಯಾಕೆ ಹಿಂಗ್ ಮಾಡ್ತಾ ಇದೀರಾ? ನಮ್ಮನ್ನೇ ಎದುರಾಕೋತಿ ಅಲ್ವಾ, ಅದಕ್ಕೆ ನಿನಗೆ ಶಿಕ್ಷೆ. ಇವಾಗ ನೀನ್ ನಾವ್ ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಿನ್ನ ಹೊರಗಡೆ ಬಿಡ್ತೀವಿ. ಲೋ, ಯಾಕೋ ಇಷ್ಟೊಂದು ಗೋಳ ಕೊತ್ತಿದೀರ? ಬಾಗಿಲ್ ತೆಗಿರೋ ನವೀನ್, ಬಾಗಿಲ್ ತೆಗಿ ಮಗ. ಸರಿ, ಹಾಗಿದ್ರೆ ನಿನಗೊಂದ್ ಕಂಡೀಷನ್ ಅಪ್ಪ, ನಮ್ಮೂರ್ ಜನರ ಹೆಸರು ಹೇಳಿ ನಾವೆಲ್ಲರೂ ಒಳ್ಳೆಯವರು ಅಂತ ಹೇಳಿ ನೋಡೋಣ. ನಿಮ್ಮನ್ನ ಒಳ್ಳೆಯವರು ಅನ್ಬೇಕಾ? ಚಾನ್ಸೇ ಇಲ್ಲ. ನೀನ್ ತಾರಾ ಅವ್ರನ್ನ ನೋಡ್ಬೇಕು ಅಂದ್ರೆ ನೀನ್ ಹೇಳಲೇಬೇಕಪ್ಪ ಅಷ್ಟೇ. ಎಲ್ಲಿ ಮೊದ್ಲು ದೀಪ ತುಂಬಾ ಒಳ್ಳೆಯವಳು, ಅವಳು ನನ್ ಗೆಳತಿ ಅಂತ ಹೇಳು ನೋಡೋಣ. ಹೇಳು, ಜೋರಾಗಿ ಹೇಳು. ದೀಪ ಒಳ್ಳೆಯವಳು, ಅವಳು ನನ್ ಬೆಸ್ಟ್ ಫ್ರೆಂಡು, ಆಯ್ತಾ? ನಾನ್ ಇದನ್ ಒಪ್ಪಲ್ಲ. ನಗ್ತಾ ನಗ್ತಾ ಇನ್ನು ಜೋರಾಗಿ ಹೇಳು. ದೀಪ ಒಳ್ಳೆಯವಳು, ನನ್ ಬೆಸ್ಟ್ ಫ್ರೆಂಡ್, ಕೇಳಿಸ್ತಾ? ಸರಿ, ಇವಾಗ ನನಗ್ ಹೇಳಪ್ಪ, ವಿಶ್ವ ತುಂಬಾ ಒಳ್ಳೆಯವನು ಅಂತ ಹೇಳು. ಹಾ, ವಿಶ್ವ, ನವೀನ ಇಬ್ರು ನನ್ ಬೆಸ್ಟ್ ಫ್ರೆಂಡ್ಸ್, ಆಯ್ತಾ? ಪ್ಲೀಸ್ ಡೋರ್ ತೆಗಿರೋ, ಮೂರ್ ಜನನು ನನ್ ಬೆಸ್ಟ್ ಫ್ರೆಂಡ್ಸ್, ಓಕೆನಾ? ಹಂಗ್ ಬಾ ದಾರಿಗೆ. ಆಯ್ತಲ್ರೋ, ಇನ್ನೇನು ಬಾಗಿಲು ತೆಗಿರಿ. ಬಾಗ್ಲೇನಾದ್ರೂ ತೆಗಿಲಿಲ್ಲ ಅಂದ್ರೆ ಮಾಡ್ತೀನಿ ನಿಮ್ಗೆ. ಲೋ, ನಿನ್ಗೆ ಇನ್ನೂ ನಮ್ಮ ಮೇಲೆ ಸಿಟ್ಟು ಹೋಗೇ ಇಲ್ಲ? ಹೊರಗ್ ಬಂದ್ರೆ ನಮ್ನೆಲ್ಲ ಒಡ್ದಾಕ್ಬಿಡ್ತೀಯ, ನೀನ್ ಅಲ್ಲೇ ಇರಪ್ಪ. ಹೌದ್ ಹೌದು, ನಾವೆಲ್ಲ ನಿನ್ ಮುಂದೆನೆ ಇದೀವಿ ಅನ್ಕೊಂಡು ನೀನ್ ಗಾಳಿ ಜೊತೆ ಫೈಟ್ ಮಾಡು. ಹೂ ಕಣ, ನಮ್ನೆಲ್ಲ ಗಾಳಿ ಅನ್ಕೊಂಡು ಅಲ್ಲೇ ಗುದ್ದಾಡ್ಕೊಳಪ್ಪ. ನಿಜ, ನಿಮ್ಗೆ ನೇರವಾಗಿ ಹೊಡಿಯಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಹೊಡೆದಾಡ್ತೀನಿ, ಆಯ್ತಾ? ಹೊಡೆದೆ ಹೊಡೆದೆ. ಹಾ, ನಗ್ಬೇಡ್ರೋ, ಪ್ಲೀಸ್ ಡೋರ್ ತೆಗಿರಿ, ಡೈರೆಕ್ಟ್ ಆಗಿ ಬಂದು ಹೊಡಿತೀನಿ, ಆಯ್ತಾ? ಎಲ್ಲರಿಗೂ ಒಳ್ಳೇದನ್ನೇ ಮಾಡಪ್ಪ. ಕಾಯವನ್ನು ಕೊಲ್ತಾನೆ ಅಮ್ಮ, ಎಲ್ಲನೂ ಒಳ್ಳೇದೇ ಆಗತ್ತೆ. ದೇವ್ರಾಗ್ ಬಂದು ಈ ಮಾತು ಹೇಳ್ದೆ ಅವ್ವೆ, ನಿನ್ ಬಾಯಿಂದ ಈ ಮಾತು ಬಂತು ಅಂದ್ರೆ ಸಾಕ್ಷಾತ್ ದೇವಿರಮ್ಮನೇ ಹೇಳ್ದಾಗೆ. ಅದೆಲ್ಲ ಸರಿ, ಆದ್ರೆ ನೀವಂದ್ರೆ ಯಾರು ಹೇಳಿ ನೋಡೋಣ. ನಾ ಮರ್ತಿದ್ದೆಲ್ಲ ನೆನಪು ಬಂದಿದೆ ಅವ್ವೆ, ನನ್ ಮೇಲೆ ಇನ್ನೂ ಅನುಮಾನನ? ಅದಕ್ಕಲ್ಲ, ನೀವು ಈ ಊರ್ ಗೌಡ್ತಿ ತಾನೆ? ಆಗಿದ್ದೆ ಒಂದ್ ಕಾಲದಲ್ಲಿ, ಈಗಿಲ್ಲ. ಈಗ್ಲೂ ನೀವು ಗೌಡ್ತಿನೆ, ಅವತ್ ಹೇಗಿದ್ರೋ ಹಾಗೆ ಇರ್ಬೇಕು. ಅದೆಲ್ಲ ಎಲ್ ಸಾಧ್ಯವೇ? ನನ್ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡಿದ್ದಾಯ್ತಲ್ಲ. ಇಲ್ಲ ಅಮ್ಮ, ನೀವು ಹೀಗೆ ಕೊರಕ್ಬೇಕಾಗಿರೋ ಅಗತ್ಯ ಇಲ್ಲ. ನೀವು ಯಾರಿಗೂ ಹೆದರೋದ್ ಬೇಕಾಗಿಲ್ಲ. ಹೆದರ್ಕೊಳ್ದೆ ಇರೋದಕ್ಕೆ ಹೇಗ್ ಸಾಧ್ಯ ಅವೆ? ನಮ್ ನೆರಳಿಗೆ ನಾವೇ ಹೆದರ್ಕೋಬೇಕು ಅಂತಾರಲ್ಲ, ಹಾಗಾಗಿದೆ. ಇಲ್ಲ, ಅದೆಲ್ಲ ಏನೂ ಆಗಿಲ್ಲ, ಬನ್ನಿ ನನ್ ಜೊತೆ. ಎಲ್ಲಿಗವೆ? ನೀವ್ ಹೇಗಿರ್ಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ, ಬನ್ನಿ. ರಶ್ಮಿ, ಅಫ್ಫೆ ಹೇಳಿದ್ ನಿಜ. ನೆನ್ನೆ ನಾನ್ ಎತ್ತಿದ್ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಮಾಡ್ತೀನಿ ಅಂತ ನಂಗ್ ಧೈರ್ಯನೇ ಇರ್ಲಿಲ್ಲ. ಇದೆಲ್ಲ ಮಾಡಿದ್ದು ನೀನು, ಅವ್ವೆ, ತಾತ, ಅಣ್ಣಂದ್ರು, ನನ್ ಪಾಲಿಕೆ ನೀವೇ ದೇವಿರಮ್ಮ. ಏನೇನೋ ಏನ ನೀನು, ನಾವೇನೋ ದೊಡ್ಡ ಕೆಲ್ಸ ಮಾಡಿದೀವಿ ಅನ್ನೋ ತರ ನಮ್ನ ದೇವ್ರೇ ಮಾಡ್ಬಿಟ್ಟಿಯಲ್ಲ. ಹಾಗಲ್ಲ, ಜೊತೆ ಲೊಟ್ಟಿದವಳೆ ನನಗ್ ಕಾಟ ಕೊಡ್ತಾ ಇದ್ದಾಳೆ. ಹಾಗಿರುವಾಗ ನೀವ್ ನನ್ ಮರ್ಯಾದೆ ಉಳಿಸಿದೀರಾ, ನನ್ ಪ್ರಾಣ ಉಳಿಸಿದೀರಾ. ನೀನಿವತ್ ಗೆಲ್ತಾ ಇದೀಯಾ ಅಂದ್ರೆ ಅದಕ್ಕೆ ನೀನ್ ಒಳ್ಳೆತನನೇ ಕಾರಣ. ನಿಮಗೆಲ್ಲ ಒಳ್ಳೇದ್ ಮಾಡ್ತವಳು,
ನಾನ್ ತಾರಕೇನ್ ಕೆಟ್ಟದ್ ಮಾಡಿದೀನಿ ಹೇಳು. ಅಯ್ಯೋ, ನಿನ್ ಮನ್ಸರು ಬಗ್ಗೆ ಮಾತಾಡು, ಅವ್ರ ಇವ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಬಿಡು. ಹೇಗಿದ್ರು ಮದ್ವೆ ಆದ್ಮೇಲೆ ಅವಳು ಹೋಗ್ತಾಳಲ್ಲ ಬಿಡು, ತಲೆ ಕೆಡಿಸ್ಕೋಬೇಡ. ಹಾಗಲ್ಲ, ತಾರನು ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಆಗ ಜೀವನ ಎಷ್ಟು ಚೆನ್ನಾಗಿರೋದಲ್ವಾ. ಆ ಪುಣ್ಯ ನನಗಿಲ್ಲ.